السلام عليكم ورحمة الله وبركاته. بسم الله والحمد لله والصلاة والسلام على أشرف المخلوقين وعلى آله وصحبه أجمعين. ما بعد گوروانوتا تیرپگارے سبھی کرے سہدیرے ای وندو سورنا ویدیکیلی ನವಯುಗದಲ್ಲಿ ದರ್ಸುಗಳು ಎಂಬ ವಿಷಯದ ಕುರಿತು ಒಂದೆರಡು ಮಾತನಾಡಲು ಇಚ್ಛಿಸುತ್ತೇನೆ. ಏಕ ಇಲಾಹನಾದ ಅಲ್ಲಾಹನು ತೌಫೀಕ್ ನೀಡಲಿ, ಆಮೀನ್. ತಂತ್ರಜ್ಞಾನ, ಟೆಕ್ನಾಲಜಿ, ಈ ಒಂದು ನವಯುಗದಲ್ಲಿ ತಂತ್ರಜ್ಞಾನಗಳು ಅದೆಷ್ಟು ಬೆಳೆದಿದೆ ಎಂದರೆ ಎಲ್ಕೆಜಿಯಿಂದ ಹಿಡಿದು ಯಾವ ಮಟ್ಟಿಗೆ ಮಟ್ಟಿನವರೆಗೆ ಈ ಒಂದು ತಂತ್ರಜ್ಞಾನವು ಬೆಳೆದಿದೆ ಎಂದರೆ ನಮಗೆ ಊಹಿಸಲು ಅಸಾಧ್ಯ. ಅದೆಷ್ಟೋ ಹಿರಿಯರು ಮುದುಕರು ಮಾಡಲು ಅಸಾಧ್ಯವಾದಂತಹ ಕಾರ್ಯಗಳು, ಸಣ್ಣ ಪುಟ್ಟ ಹಸುಲೆಗಳು ಕೈಬೆರಳಿನ ಮೂಲಕ ಮಾಡುತ್ತಿದ್ದಾರೆ ಎಂಬುದಾದರೆ ಟೆಕ್ನಾಲಜಿ ಎಷ್ಟರ ಮಟ್ಟಿಗೆ ಬೆಳೆದಿದೆ ಅಥವಾ ತಂತ್ರಜ್ಞಾನ ಎಷ್ಟರ ಮಟ್ಟಿಗೆ ಬೆಳೆದಿದೆ ಎಂಬುದು ನಮಗೆ ನಾವೆಲ್ಲರೂ ಮನದಟ್ಟು ಮಾಡಬಹುದಾದಂತಹ ಒಂದು ಸಂಗತಿ. ಯಾತಕ್ಕಾಗಿ ನವಯುಗದಲ್ಲಿ ದರ್ಸುಗಳು ಎಂಬ ವಿಷಯ ಬಂದಾಗ ತಂತ್ರಜ್ಞಾನ ಎಂಬ ವಿಷಯವನ್ನು ನಾನು ನಿಮ್ಮ ಮುಂದಿಟ್ಟೆ ಎಂಬ ಪ್ರಶ್ನೆ ನಿಮ್ಮ ಮನದಲ್ಲಿ ಉದಿಸಿರಬಹುದು. ಸಹೃದಯರೇ, ಕಾರಣವಿದೆ. ನವಯುಗದಲ್ಲಿ ದರ್ಸ್ ವಿದ್ಯಾರ್ಥಿಗಳು ಕೇವಲ ಕಿತಾಬುಗಳನ್ನು ಕಲಿತುಕೊಂಡು ಕೇವಲ ಗೋಡೆಯ ಒಳಗೆ ಪಳ್ಳಿ ದರ್ಸಿನ ಒಳಗೆ ಕಿತಾಬುಗಳನ್ನು ಪಠಿಸಿಕೊಂಡು ಫತೂಲ್ ಮುಯಿನ್ ಅಲ್ಫಿಯಾ ಎಂಬ ಗ್ರಂಥಗಳನ್ನು ಕಲಿತುಕೊಂಡು ಇದ್ದರೆ ಮಾತ್ರ ನವಯುಗದ ಯುವಕರೊಂದಿಗೆ ದೀನಿ ದಾವತ್ ನಡೆಸಲು ಸಾಧ್ಯವಿಲ್ಲ. ನವಯುಗದಲ್ಲಿ ಎಲ್ಲಾ ಯುವಕರು ಬಳಸುತ್ತಿರುವಂತಹ ಎಲ್ಲಾ ಜನರು ಸಾಮಾನ್ಯವಾಗಿ ಉಪಯೋಗ ಮಾಡುತ್ತಿರುವಂತಹ ಉಪಯುಕ್ತವಾಗಿ ಪ್ರತಿದಿನ ಬಳಸುತ್ತಿರುವಂತಹ ಎಷ್ಟರ ಮಟ್ಟಿಗೆಂದರೆ ಬೆಳಿಗ್ಗೆ ಎದ್ದ ಬಳಿಕ ರಾತ್ರಿ ಮಲಗುವವರೆಗೆ ತಂತ್ರಜ್ಞಾನದ ಹಿಂಬದಿಯಲ್ಲಿ ಜೀವಿಸುತ್ತಿರುವ ವ್ಯಕ್ತಿಗಳು ಬಳಸುತ್ತಿರುವ ತಂತ್ರಜ್ಞಾನದೆಡೆಗೆ ನಮ್ಮ ದರ್ಸ್ ಹೋಗಬೇಕಿದೆ. ಯಾತಕ್ಕಾಗಿ ಫತೂಲ್ ಮುಯಿನ್ನಲ್ಲಿ ಅದೆಷ್ಟೋ ಮಸಲೆಗಳು ಅದೆಷ್ಟೋ ವಿಧಿಗಳು ನಮ್ಮ ಫತೂಲ್ ಮುಯಿನ್ನಲ್ಲಿದೆ. ಆ ವಿಧಿಗಳನ್ನು ತಂತ್ರಜ್ಞಾನದಲ್ಲಿ ಅಥವಾ ನವಯುಗವನ್ನು ಅಳವಡಿಸಿಕೊಂಡು ಕಲಿತರೆ ನವಯುಗದಲ್ಲಿ ಬರುವಂತಹ ಒಂದೊಂದು ಮಸಲೆಗಳನ್ನು ತೆಗೆದುಕೊಂಡು ನವಯುಗದಲ್ಲಿರುವ ಆಶಯಗಳನ್ನು ಆದರ್ಶಗಳನ್ನು ಅಥವಾ ಯಾವ ರೀತಿಯಲ್ಲಿ ಈ ಒಂದು ಲೋಕದಲ್ಲಿ ಸಮಾಜದಲ್ಲಿ ಕುಕೃತ್ಯಗಳು ನಡೆಯುತ್ತಿದೆಯೋ ಆ ಒಂದು ಕುಕೃತ್ಯಗಳನ್ನು ಉತ್ತರವಾಗಿ ಆ ಒಂದು ಕುಕೃತ್ಯಗಳಿಗೆ ಪರಿಹಾರವಾಗಿ ನವಯುಗದಲ್ಲಿ ದರ್ಸ್ ವಿದ್ಯಾರ್ಥಿಗಳು ದರ್ಸಿನಲ್ಲಿ ಕಳೆಯುತ್ತಿರುವ ವಿದ್ಯಾರ್ಥಿಗಳು ಉತ್ತರವನ್ನು ನೀಡಬೇಕಿದೆ. ಮಾತ್ರವಲ್ಲ ಆ ಒಂದು ಉತ್ತರವನ್ನು ನೀಡಿಕೊಂಡು ಯಾವ ರೀತಿ ಸಮಾಜವು ಹೀಯಾಳವಾಗಿ ಅಥವಾ ಕೆಳಮಟ್ಟಿಗೆ ಹೋಗುತ್ತಿದೆ ಅಂತಹ ಸಮುದಾಯವನ್ನು ಕೈ ಎತ್ತಿ ಮೇಲಕ್ಕೆತ್ತಬೇಕಾಗಿದೆ ಅಂತ ಒಂದು ಬಾಧ್ಯತೆ ದರ್ಸ್ ವಿದ್ಯಾರ್ಥಿಗಳಲ್ಲಿದೆ ಎಂದು ಹೇಳಲು ನಾನು ಇಚ್ಛಿಸುತ್ತೇನೆ. ಇಂತಹ ಒಂದು ನವಯುಗದಲ್ಲಿ ದರ್ಸ್ ವಿದ್ಯೆ ಅಥವಾ ದರ್ಸ್ ಕಲಿಕೆ ಎಂಬುದರ ಬದಲಾಗಿ ದಾವಾ ಕಾಲೇಜ್ ಎಂಬ ನವನೂತನ ಎಂದರೆ 10 ವರ್ಷಗಳಾಗಿರಬಹುದು ನಮ್ಮ ಈ ಒಂದು ಲೋಕಕ್ಕೆ ಪರಿಚಯವನ್ನು ಹೊಂದಿ ಅಂತಹ ಒಂದು ಸುಂದರವಾದ ಆಶಯವನ್ನು ಕೇರಳದ ನಮ್ಮ ನಾಯಕರು ಪರಿಚಯಿಸಿಕೊಂಡರೆ ನೀವು ಚಿಂತಿಸಬೇಕು. ಯಾತಕ್ಕಾಗಿ ಈ ಒಂದು ದಾವಾ ವಿದ್ಯಾಸಂಸ್ಥೆಗಳು ಈ ಒಂದು ಲೋಕಕ್ಕೆ ಪರಿಚಯವಾಯಿತು ಎಂಬುದನ್ನು ನೀವು ಚಿಂತಿಸಬೇಕು. ಎಲ್ಲಾ ರೀತಿಯ ಎಲ್ಲಾ ಕಡೆಗಳಲ್ಲಿ ಎಲ್ಲಾ ಭಾಗದಲ್ಲಿ ಯಾವ ಒಂದು ವಿಷಯದಲ್ಲೂ ಕೂಡ ನಮ್ಮ ನಾಯಕರು ನಮ್ಮ ಮುಜಾಹಿದ್ದೀನ್ಗಳು ನಮ್ಮ ನೇತಾರರು ಹಿಂಬದಿಯಲ್ಲಿ ನಿಲ್ಲಬಾರದು ಎಂಬ ಒಂದೇ ಒಂದು ಉದ್ದೇಶವನ್ನಿಟ್ಟುಕೊಂಡು ದಾವಾ ವಿದ್ಯಾಸಂಸ್ಥೆಗಳನ್ನು ಸ್ಥಾಪಿಸಲಾಯಿತು. ದಾವಾ ವಿದ್ಯಾಸಂಸ್ಥೆಗಳು ಹಿಂಭಾಗದಲ್ಲಿ ಅಥವಾ ಹಿಂದಿನ ಕಾಲದಲ್ಲಿ ದರ್ಸ್ ಪಳ್ಳಿ ದರ್ಸ್ಗಳಾಗಿದ್ದರೆ ಇಂದು ದಾವಾ ವಿದ್ಯಾಸಂಸ್ಥೆಗಳಾಗಿ ಮಾರ್ಪಾಡುಗೊಂಡಿದೆ ಎಂಬುದು ಬಹಳ ಸಂತೋಷಕರವಾದಂತಹ ಸಂಗತಿ. ಮಾತ್ರವಲ್ಲ ನನ್ನ ಗೆಳೆಯ ನಾಲೆಜ್ ಸಿಟಿ ಎಂಬ ವಿಷಯದ ಕುರಿತು ಮಾತನಾಡಿ ಮುಗಿಸಿದ ನೀವೆಲ್ಲರೂ ಚಿಂತಿಸಬೇಕು. ದರ್ಸ್ ವಿದ್ಯಾರ್ಥಿಗಳಿಗೆ ದರ್ಸ್ ವಿದ್ಯೆಯನ್ನು ದರ್ಸ್ ಕಿತಾಬುಗಳನ್ನು ಕಲಿಯುವಂತಹ ವಿದ್ಯಾರ್ಥಿಗಳಿಗೆ ತಂತ್ರಜ್ಞಾನ ಮತ್ತು ಆಧುನಿಕ
ಆಧುನಿಕ ಆಧುನಿಕ ಯುಗದಲ್ಲಿ ಮಾತ್ರವಲ್ಲ, ಒಂದು ಕಾಲವಿತ್ತು, ಒಂದು ಪರಂಪರೆ ಇತ್ತು. ಯಾವುದೇ ಶಾಸ್ತ್ರವನ್ನು ಕೇಳಿದರೂ ಕೂಡ ಅದಕ್ಕೆ ಉತ್ತರ ನಮ್ಮ ಉಲಮಾಗಳು, ನಮ್ಮ ನೇತಾರರಾಗಿದ್ದರು. ಅಂದು ಅಂತಹ ಒಂದು ಕಾಲಘಟ್ಟವನ್ನು, ಅಂತಹ ಒಂದು ಯುಗವನ್ನು ಮರುಸ್ಥಾಪಿಸಲು ಬೇಕಾಗಿ ನಾಲೆಜ್ ಸಿಟಿಯನ್ನು ಸ್ಥಾಪಿಸಲಾಯಿತು. ಇಷ್ಟು ಹೇಳಿ.